ಸಿದ್ಧಾಯ ಮುದಾಗಿ ತೆರಳಿದ್ದಾನೆ. ಪ್ರಭು ಏನು ಹೊರಟ ನಿಂತಹ ನಿನ್ನ ಈ ಒಂದು ಸಂಸತ್ತಿನಲ್ಲಿ ಮಂತ್ರಿಯಾದಂತಹ ನನ್ನದಾದಂತಹ ಅಭಿಪ್ರಾಯವನ್ನು ಮಂಡಿಸಲು ಅವಕಾಶವಿದೆಯೇ? ಅವಶ್ಯವಾಗಿ. ಧನುದೇಶ ಧನುದೇಶ ಕೇಳಂಗ ಮಾಡಬೇಕು. ಧನುದೇ
ಸಾವಿರ ಸಾವಿರ ಸರಿ ಲೆಕ್ಕದ್ರೆ ನೂರಿಡುವಂತದ್ದು, ನೂರು ಪಡಿಗಳನ್ನು ಹೊಂದಿದಂತಹ ನೂಜಿಪ್ಪಾಡಿ. ಒಂದು ಅರ್ಥದಲ್ಲಿ ಕೆಲವು ಭಾಷೆಯಲ್ಲಿ ಹೇಳುದು ನೂಜಿಪ್ಪಾಡಿ ಅಂತಂದ್ರೆ ಅರ್ಥ ಹಾಗೆ, ನೂರು ಪಡಿಗಳು, ನೂರು ಪರ್ವತಗಳ ನಡುವೆ ಇರುವಂತಹ ಪುರ ಚೋಡಿತಾಪುರ. ಪುರದ ಬಗ್ಗೆ ಇನ್ನೂ ಹೇಳಬೇಕು ಅಂತಾದ್ರೆ, ಯಾಕೆ ಪರ್ವತಗಳುಂಟು, ಗಿರಿದುರ್ಗೆ, ವನದುರ್ಗೆ, ಜಲದುರ್ಗೆ, ಅದರ ಅರ್ಥ ಏನು? ಈ ಪುರಕ್ಕೆ ಬರಬೇಕು ಅಂತ ಆದ್ರೆ ಸುತ್ತಲೂ ವನದಂತಹ ರಕ್ಷಣೆ, ನಂತರ ಗಿರಿಯದ ರಕ್ಷಣೆ, ಅದೇ ನೂರು ಪಡಿಗಳು ನೂಜಿಪ್ಪಾಡಿ, ನಂತರ ಗಿರಿದುರ್ಗೆ, ವನದುರ್ಗೆ, ಜಲದುರ್ಗೆ, ಸುತ್ತಲೂ ನೀರಿನಂತಹ ಪ್ರದೇಶ, ಇದನ್ನು ದಾಟಿ ಒಳಗೆ ಬರಬೇಕು ಅಂತಾದ್ರೆ ಸಾಧಾರಣ ವ್ಯಕ್ತಿ ಸಾಧ್ಯವಿಲ್ಲ. ಅಂತಹ ಪುರವನ್ನು ಕಟ್ಟಿ ಅಲ್ಲಿಯಂತಹ ಸಂಘಟನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ನಿಜಕ್ಕೂ ಮೆಚ್ಚಲೇಬೇಕು ನಿನ್ನನ್ನು. ಈ ಕಾಲದಲ್ಲಿ ಸಂಘಟನೆ ಮಾಡುದು ಎಷ್ಟು ಕಷ್ಟ ಅಂತ ಹೇಳಿ ನಮ್ಮ ಗುರುಗಳ ಹತ್ರ ಕೇಳಿ ತಿಳಿದ್ರು. ಅವರು ಹೇಳ್ತಾರೆ ಈ ಸಂಘಟನೆ ಎಷ್ಟು ಕಷ್ಟ ಉಂಟು. ಆದರೆ ಹೌದು, ಸತ್ಸಂಗವನ್ನು ಹೊಂದಿರದಂತಹ ಅಲ್ಪ ಸ್ವಲ್ಪ ಬುದ್ಧಿಯನ್ನು ಹೊಂದಿದಂತಹ ದಾನವರನ್ನು ಸಂಘಟಿಸಿ ಚೋಡಿತಾಪುರ ಎಂಬಂತಹ ಪ್ರಬಲ ರಾಜಕೀಯವನ್ನು, ಪ್ರಬಲ ರಾಜ್ಯವನ್ನು ನೀವು ಕಟ್ಟಿದ್ದೀವಿ ಅಂತಾದ್ರೆ ನಿಮ್ಮ ಜನದೇಶನೇ ಸರಿ. ಯಾಕೆ? ನಾವೆಲ್ಲ ಮರಿಗಳು, ಮರಿಗಳೆಲ್ಲ ಸಾಧಾರಣ ನಾಯಿ ಮರಿಗಳು, ಬೆಕ್ಕಿನ ಮರಿಗಳು ಅಲ್ಲ, ಸಿಂಹದ ಮರಿಗಳ ಅಪ್ಪಯ್ಯ, ಮರಿ ಅಪ್ಪಯ್ಯ, ಸಿಂಹದ ಮರಿಗಳ ಅಪ್ಪಯ್ಯ. ಒಂದು ವಿಚಾರದಲ್ಲಿ ಹೇಳಬೇಕು ಅಂತಾದ್ರೆ ಶಂಕರನಿಗೆ ನೇರವಾದಂತಹ ಸ್ಥಾನಮಾನ ಇದ್ದವನು ನೀನು. ಶಂಕರ ಮಾತ್ರ ಯಾಕೆ, ಅವನೇ ಶ್ರೀಮನ್ನಾರಾಯಣ, ಅವರಿಗೂ ನೇರವಾದಂತಹ ಸ್ಥಾನಮಾನದಲ್ಲಿರುವವನು. ಆದ್ದರಿಂದ ನೀನು ಶಂಕರ ನಾರಾಯಣಪ್ಪಯ್ಯ ಎಂಬುದಾಗಿ ಹೇಳುವುದಕ್ಕೆ ಹೇಳಿದ್ರೆ ತಪ್ಪಾಗುವುದಿಲ್ಲ. ಸ್ವೀಕರಿಸ್ತೇನೆ. ಇಷ್ಟು ಹೇಳಿದ ನಾನು ಹೊಗಳುವುದಕ್ಕೆ ಹೇಳಿದಲ್ಲ, ಇದೆಲ್ಲ ಹೇಳಬೇಕು ಅದಕ್ಕೋಸ್ಕರ ಹೇಳಿದ್ದು. ವಿಷಯ ಏನು, ಎಷ್ಟು ಮಾಡಿದವ, ಇಷ್ಟು ಇಂದ್ರಿಯಗಳನ್ನು ಕೊಂಡವ, ಈ ಸಂದರ್ಭದಲ್ಲಿ ಮದುವೆಯನ್ನು ಮಾಡಬೇಕೆಂಬ ಹಾಗೆ ಯೋಚನೆ ಮಾಡಿದ್ದಿ ಅಂತಾದ್ರೆ ಪ್ರಭು ನಿನ್ನ ಜೀವನ ಎಂತ ಸಾಗುತ್ತಾ ಇದೆ? ಈಗ ಮದುವೆಯಾಗಬೇಕೆಂಬುದಾಗಿ ಬಯಸಿದಂತಹ ಸಂದರ್ಭದಲ್ಲಿ ಅದೆಷ್ಟೋ ಜನರು ಸಾಲು ಸಾಲಾಗಿ ಬಂದವರು. ಇದಕ್ಕೆ ಮದುವೆ ಆಗಲಿಲ್ಲ ಅಂತ ಎಂಬಂತಹ ವಾದ ಇಲ್ಲ. ಸುಮ್ಮನೆ ಆಗಬೇಕಾದಂತಹ ಮದುವೆ ಆಯಿತು, ಮದುವೆ ಆಗಬೇಕಾದಂತಹ ಸಂದರ್ಭದಲ್ಲಿ ಮದುವೆ ಆಗಿದೆ. ಮತ್ತೊಂದು ಮಾತು ಹೇಳ್ತಾರೆ, ಬಾಲಸ್ಥಾವಲ ಕ್ರೀಡಾಸಕ್ತ, ತರುಣಸ್ಥಾವಲ ತರುಣಿಸಕ್ತ, ವೃದ್ಧಸ್ಥಾವಲ ಚಿಂತಾಸಕ್ತ. ಬಾಲಾವಸ್ಥೆಯಲ್ಲಿ ಕ್ರೀಡಾಸಕ್ತರಾಗಿರ್ತಾರೆ ಮಕ್ಕಳು, ತರುಣಾವಸ್ಥೆಯಲ್ಲಿ ತರುಣಿಸಕ್ತರಾಗಿರ್ತಾರೆ ಹಿರಿಯವರು, ವೃದ್ಧಾವಸ್ಥೆಯಲ್ಲಿ ಚಿಂತಾಸಕ್ತರು. ನಿನ್ನ ಪ್ರಾಯವನ್ನು ಲೆಕ್ಕ ಹಾಕು, ಎಷ್ಟು ಸಾವಿರ ವರ್ಷಗಳು. ಹೌದು, ಈ ವಯಸ್ಸಲ್ಲಿ ನೀನು ಮದುವೆ ತೀರ್ಮಾನವನ್ನು ಮಾಡಿದ್ದಿ ಅಂತಾದ್ರೆ ಯಾಕೆ ಎಂಬಂತಹ ಪ್ರಶ್ನೆ ಒಂದು. ಆಯ್ತು, ತೀರ್ಮಾನವನ್ನು ಮಾಡಿದ್ದಿ, ಅದನ್ನು ಮದುವೆಯೋಣ. ತೀರ್ಮಾನವನ್ನು ಮಾಡಿದ್ದಿ ಅಂತಾದ್ರೆ ಯಾರನ್ನು ಒಲಿಸಬೇಕು ಎಂಬುದಾಗಿ ತೀರ್ಮಾನ ಮಾಡಿದೆ? ಕದಂಬ ವನವಾಸಿನಿಯನ್ನು ಮದುವೆ ಆಗಬೇಕೆಂಬ ಹಾಗೆ ಮನಸ್ಸನ್ನು ಮಾಡಿದೆ. ಈ ಮದುವೆಯಾಗುವುದಕ್ಕೆ ಹಲವಾರು ನಿದರ್ಶನಗಳುಂಟು. ಏನು, ಕೆಲವರು ಮದುವೆಯಾಗುವುದು ಹೇಗೆ, ವಯಸ್ಸಾಗ್ತದೆ, ಮನೆಯವರು ನೋಡ್ತಾರೆ, ಕಟ್ಟುತ್ತಾರೆ, ಇವರಿಗೆ ಒಂದು ಗಮ್ಮತ್ತಿನಲ್ಲಿ ಮದುವೆ ಆಗಿ ಹೋಗ್ತದೆ, ಹಾಗೆ ಮದುವೆ ಆಗ್ತಾರೆ. ಅವರಿಗೆ ನಿಜವಾಗಿ ಮನಸ್ಸು ಇರುವುದಿಲ್ಲ, ಏನೋ ಅಪ್ಪ ಅಮ್ಮ ಮಾಡ್ತಾರೆ ಒಂದು ಹೋಗುವಂತ. ಅದು ಮತ್ತೆ ಕೆಲವರೇನು, ಅಪ್ಪ ಅಮ್ಮನಿಗೆ ಹುಡುಕುವ ಕೆಲಸವೇ ಇಲ್ಲ. ಅಪ್ಪ ಅಮ್ಮ ಹುಡುಕಿಟ್ರು ಕೂಡ ನಂಗದ್ ಬೇಡ, ನನಗಿದೆ ಆಗಿದ್ದು ಅಂತ ಅವನು ಹುಡುಕಿಕೊಂಡು ಬರ್ತಾನೆ, ಹಾಗೆ ಮದುವೆ ಆದ್ರೆ. ಆದರೆ ನೀನದು ಹಾಗಲ್ಲ, ವಯಸ್ಸಿಗೆ ಆಗುವಂತಹ ಮದುವೆ ಆಗಿದೆ, ನೀನೆ ಮದುವೆ ಮಾಡಿಕೊಂಡಿದ್ದಿ. ಈ ಸಂದರ್ಭದಲ್ಲಿ ನೀನು ಏನು ಮಾಡಿದ್ದಿ? ಒಂದು ಹೆಣ್ಣನ್ನು ಬಯಸಿದ್ದಿ ಅಂತಾದ್ರೆ ಎರಡು ಮೂರು ಕಾರಣಗಳಿರಬಹುದು. ಒಂದು ಹೆಣ್ಣನ್ನು ನೋಡಿ, ಅವಳ ರೂಪ ಲಾವಣ್ಯಗಳಿಗೆ ಮನಸ್ಸುವುದು, ಅವಳನ್ನು ಮದುವೆ ಆಗಬೇಕೆಂಬಂತಹ ಸಂಕಲ್ಪವನ್ನು ಮಾಡಿ ನೀನು ಬಯಸುವಂತಹ ಮನಸ್ಸು ಮಾಡಬೇಕಾಯಿತು. ಆದ್ರೆ ನೀನೇನು ಮಾಡಿದೆ, ನೀನೀಗ ಮನಸ್ಸು ಮಾಡಿದ್ದು ಮದುವೆ ಆಗುವುದು ಯಾರನ್ನು? ಕಾಣದ ಹುಡುಗಿಯನ್ನು, ಸತ್ತ ಹೇಳಿ ಹುಡುಗಿಯ ನೋಡಿದ್ಯಾ? ಇಲ್ಲ. ಚಂಡಮಂಡ್ರೆ ಬಂದು ಹೇಳಿದ್ದಾರೆ, ಅಣ್ಣ ಹುಡುಗಿ ಚಂದ ಇದ್ದಾಳೆ, ನೀನು ಮದುವೆ ಆಗಿ ಅಂತ ಹೇಳಿದ್ರೆ ನಿನ್ನದಾದಂತಹ ಭಾವವಾಗ ಪೂರ್ಣವಾಗ್ತದೆ ಅಂತ ಹೇಳ್ತಾರೆ. ಚಂಡಮಂಡ್ರ ಮಾತ್ರ ನೀನು ನಂಬಬಾರದು. ಯಾಕೆ? ಅವರು ಪ್ರಬಲವಾದಂತಹ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಳು ಹೆಣ್ಣನ್ನು ತಲೆ ಎತ್ತಿ ನೋಡುದಿಲ್ಲ ಅಂತ. ಇವರು ತಲೆ ಎತ್ತಿ ನೋಡಿದ್ದಾರೆ ಅಂತಂದ್ರೆ ಅದು ಹೆಣ್ಣು ಹೇಗುಂಟು ಅಂತ ಎಂಬ ಹಾಗೆ ನಾವು ಯೋಚನೆ ಮಾಡಬೇಕು. ಯಾಕೆ? ಈ ಆಯ್ಕೆ ಮಾಡುವವರಲ್ಲಿ ಎರಡು ವಿಧದ ಆಯ್ಕೆ ಉಂಟು. ಹೆಣ್ಣನ್ನೇ ನೋಡದವರು ಆಯ್ಕೆ ಮಾಡಿದರೆ ನೋಡಿದ್ದೆಲ್ಲ ಚಿನ್ನವೇ. ಈ ಹಸಿವಾದವನಿಗೆ ಪುಷ್ಕರನ ಭೋಜನ ಬೇಕು ತಿಂತಿಲ್ಲ, ಸಿಕ್ಕಿದ್ದೆಲ್ಲವೇ ಸಿಕ್ಕಂದು ಗಂಜಿ ಊಟ ಸಿಕ್ಕಿದ್ರು ಕೂಡ ಅದು ಕೂಡ ಮುಷ್ಟಾನ ಭೋಜನ. ಹಾಗೆ ಚಂಡಮುಂಡರದಂತಹ ವಿಚಾರ, ಹೆಣ್ಣನ್ನೇ ನೋಡುವಂತಹ ಚಂಡಮುಂಡರು. ಒಂದು ಹೆಣ್ಣನ್ನು ನೋಡಿ ಸುಂದರವಾಗಿದ್ದಾಳೆ ಅಂತ ಹೇಳಿದ್ದಾಳೆ ಅಂತಾದ್ರೆ ನಿಜವಾಗಿಯೂ ಅವಳು ಸುಂದರವಾಗಿದ್ದಾಳು, ನಿಜವಾಗಿಯೂ ನನ್ನದಾದಂತಹ ವಾಮಭೋಗಕ್ಕೆ ಪೂರ್ಣವಾಗುತ್ತದೆ ಎಂಬುದಾಗಿ ಯೋಚನೆ ಮಾಡಬೇಕು. ಆದ್ರೆ ನೀನು ಹಾಗೆ ಮಾಡಲಿಲ್ಲ. ಕಾಣದ ಕಾಮಿನಿಯನ್ನು ಬಯಸಿದಂತಹ ನೀನು ಅಲ್ಲಿ ಎಡವಿದ್ದಿ. ಪ್ರಭು ಅವಳು ಸ್ಪಷ್ಟವಾಗಿ ಹೇಳಿದ್ದಾಳೆ, ಕತ್ತಿ ಕಾಳಗದಲ್ಲಿ ನನ್ನನ್ನು ಯಾರು ಸೋರಿಸುತ್ತಾರೋ
ಅಂದ್ರೆ ಯುದ್ಧದಲ್ಲಿ ನನ್ನನ್ನು ಯಾರು ಸೋಲಿಸುತ್ತಾರೋ ಅವರನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಹೇಳಿದವರು. ಮತ್ತೊಂದು ವಿಚಾರ ಸ್ಪಷ್ಟವಾಗಿ ಅಜ್ಜನ ಹತ್ರ ಹೇಳಿದ್ದು ಯಾರು ಸುಗ್ರೀವನ ಹತ್ರ ಏನಂತ ಹೇಳಿದ್ದಾಳೆ, ಸುಮ್ಮನಾಗಲಿ ಶಂಭುವಾಗಲಿ, ಸುಮ್ಮನಾಗಲಿ ನಿಶುಮ್ಮನಾಗಲಿ, ಪ್ರತ್ಯಕ್ಷ ಶಂಭುವೇ ಬಂದರು ಕೂಡ ನಾನು ಸೋಲಿಸಬಲ್ಲೆ ಎಂಬುದಾಗಿ ಎಂಬಂತಹ ಮಾತನ್ನು ಹೇಳಿದ್ದಾಳೆ ಅಂತ ಯೋಚನೆ ಮಾಡು. ಈಗ ನೀನೇನು ಸಾಮಾನ್ಯದವನೇ, ಮೂರು ಲೋಕದ ಒಡೆಯ, ದೇವಲೋಕವನ್ನು ಗೆದ್ದಿತ್ತಿ, ಅಷ್ಟೇ ಅದೆಷ್ಟು ಲೋಕಗಳನ್ನು ಪಡೆದಂತಹ ನೀನು ಮೂರು ಮೂರ್ತಿಗಳು ಕೂಡ ನಿನಗೆ ಹೆದರುತ್ತಾರೆ. ಒಂದೊಂದು ಕ್ಷಣದಲ್ಲಿ ಸಾಕ್ಷಾತ್ ಮಹಾದೇವನೇ ತನ್ನ ತ್ರಿಶೂಲವನ್ನು ಹಿಡಿದುಕೊಂಡು ಬಂದ ಅಂತಾರೆ. ಅವನ ಶೂಲವನ್ನು ಕಿತ್ತೆಸೆದು ಅವನನ್ನು ಎದುರಿಸುವಂತಹ ಸಾಮರ್ಥ್ಯ ಇರುವ ಕಾರಣ ನೀನು ಸುಧಮಲೇಶ ಎಂಬುದಾಗಿ ನಿನಗೆ ಪಡೆದಿದ್ದಿ. ಆದರೆ